ಸಕಲ ಪುಷ್ಪಗಳಿಂದ ರಚಿಸಿದ ಒಂದು ಶಯ್ಯೆ. ಆ ಆಸನದ ಮೇಲೆ ರಮಾ ವಿನೋದಿಯಗು ಮಹಾಲಕ್ಷ್ಮಿ ಅವತಾರವಾದ ಮಹಾಲಕ್ಷ್ಮಿ ಒಡನೆ ಆನಂದದಿಂದ ವಿನೋದದಿಂದ ಇರ್ತಕ್ಕಂಥ ಆ ನಾರಾಯಣನು ವಿಹ್ವಲ ನಾಗೇಂದ್ರಮು ಈ ಗಜರಾಯ ಪಾಹಿ ಪಾಹಿ ಪಾಹಿಯನ ಕುಯ್ಯಿ ಆಲಿಂಚಿ ಆ ಕೂಗು ಕೇಳಿ ಸಂಭ್ರಮನಾಗಿ ಸಂಭ್ರಮಿತನಾದ. ಇಲ್ಲೊಂದು ತಮಾಷೆ ನಡೀತಂತೆ. ಏನದು? ಅಲವೈಕುಂಠಪುರಂಬುಲೋ ನಗರಿಲೋ ಆಮೂಲ ಸೌಧಂಬುದ ಫಲ. ಇಷ್ಟು ಮಾತ್ರ ಬರೆದ ಒಂದು ದಿವಸ. ಅದು ಘಟ್ಟ ಬರೆಯುವಾಗ ಹಿಂದೆ ನಡೆದದ್ದು ಅಲ್ಲಿಗೆ ಬರೆದನಂತೆ. ಆಮೇಲೆ ಮುಂದೆ ಏನು ಬರಿಬೇಕೋ ತೋಚಲಿಲ್ಲಂತೆ. ಯಾರಿಗೆ ಪೋತ ನನಗೆ ಮುಂದೆ ಏನು ಬರಿಬೇಕಪ್ಪ ಭಗವಂತ? ನುಡಿಯೋದು ಭಾಗವತ, ನುಡಿಸುವವನು ರಾಮಭದ್ರನಾದ ನೀನು. ಸುಮ್ಮನೆ ನಾನು ನುಡಿಯುವವನಷ್ಟೇ ಅಂತ ಅಂದ್ಕೊಂಡು ನಾನು ಬರ್ತಾ ಇದ್ದೆ. ಅಂಥದ್ದು ಯಾಕೆ ನನಗೆ ಈ ಲೇಖಿನಿ ಮುಂದಕ್ಕೆ ಹೋಗ್ತಿಲ್ಲವಲ್ಲ ಅಂತ ದುಃಖಿತ ಚಿತ್ತನಾಗಿ ನದಿ ತೀರಕ್ಕೆ ಹೋದ. ಅಲ್ಲಿ ಸಂಧ್ಯಾದಿಗಳನ್ನು ಮುಗಿಸ್ಕೊಂಡು ಭಗವಂತನನ್ನು ಕುರಿತು ಆ ಮರುಳಿನಲ್ಲಿ ಕೂತು ಭಗವಂತನನ್ನು ಪ್ರಾರ್ಥನೆ ಮಾಡ್ಕೋತ ಕೂತಿದ್ದ. ಆತನಿಗೆ ತೋಚಿತು, ಫ್ಲ್ಯಾಶ್ ಆಯಿತು, ಏನು ಬರಿಬೇಕು ಅನ್ನೋದು ಫ್ಲ್ಯಾಶ್ ಆಯಿತು. ಏನದು? ಮಂದಾರ ವರಾಂತರ ಸರಃಪ್ರಾಂತೆಂದು ಕಾಂತೋಪಲೋತ್ಪಲ ಪರ್ಯಂಕರಮಾ ವಿನೋದಿಯಗು ಆಪನ್ನ ಪ್ರಸನ್ನುಂಡು ವಿಹ್ವಲ ನಾಗೇಂದ್ರಮು ಪಾಹಿ ಪಾಹಿಯನ ಕುಯ್ಯಾಲಿಂಚಿ ಸಂಭ್ರಂಭಿಯೈ ಸಿರಿಕಿಂಜಪ್ಪಡು ಶಂಖ ಚಕ್ರಯುಗಮು ಛೇದೋಯಿ ಸಂಧಿಂಪಡು ಏ ಪರಿವಾರಂಬುಲ್ಜೀರಡು ಅಭ್ರಗಪತಿಲ್ ಬನ್ಯೂಪಡು ಆಕರ್ಣಿಕಾಲ್ತರ ಧಮ್ಮಿಲ್ಲಮು ಚಕ್ಕನುತ್ತಡು ವಿವಾದ ಪ್ರೋತ್ಥಿತ ಶ್ರೀಕುಚೋ ಪರಿಚಯಲಾಂಚಲಮೈ ವೀಡಡು ಗಜಪ್ರಾಣ ವನೋತ್ಸಾಹಿಯೈ. ಇದು ಫ್ಲ್ಯಾಶ್ ಆಯಿತು, ಆನಂದ ಆಯಿತು. ಮನೆಗೆ ಓಡೋಡಿ ಬಂದ. ಬಂದು ಅಮ್ಮ ಸ್ವಲ್ಪ ಖಾಲಿ ನೀರು ತಗೊಂಬಾರೆ ಅಂದ ಮಗಳನ್ನ. ಪುರಂದರದ ದಾಸರ ಕಥೆಗಳು ಅವರ ಜೀವನ ಚರಿತ್ರೆಗಳು ಹೇಗಿರ್ತವೆ ನೋಡಿ. ಪುರಂದರದಾಸರ ಕಥೆ ಇದೇ ತಾನೆ? ಆ ಮಾತಂಬತ್ತಡೆ ಮಗಳು ನೀರು ತಗೊಂಡು ಬಂದ್ಲು. ಅಲ್ಲಿ ಆಲಸ್ಯ ಆಯಿತು ಮಧ್ಯಪತ್ಯದು. ಇಲ್ಲಿ ಮಗಳು ನೀರು ತಗೊಂಡು ಬಂದ್ಲು, ಅಪ್ಪನ್ನ ಕೇಳಲು. ಅಂದರೆ ನೀರು ತಗೊಂಡ್ಬಂದು ಕೈ ಕೊಡೋದಲ್ಲ, ಪಾದ ತಳಿಬೇಕು. ಪಾಪ ಮಗಳು ಬಂದು ಪಾದಕ್ಕೆ ನೀರು ಹಾಕ್ತಾ ಎಷ್ಟು ಸರಿ ಕಾಲು ತೊಳಿತೀಯಪ್ಪ ಅಂದ್ಲು. ಅಂದರೆ ಪೋತನಂದ, ಎಷ್ಟು ಸಾರಿ ತೊಳಿಯೋದೇನಮ್ಮ, ಈಗ ತಾನೇ ಬರ್ತಾ ಇದ್ದೀನಿ, ನೀರು ತಗೊಂಬ ಅಂದರೆ ನೀನು ನೀರು ತಗೊಂಬಂದಿದ್ದ ಅಷ್ಟೇ ತಾನೇ. ಏನಪ್ಪ ತಮಾಷೆ ಮಾಡ್ತಿದ್ದೆ, ಇಷ್ಟಕ್ಕೆ ಮುಂಚೆ ನೀನು ಬಂದೆ, ನೀರು ತಗೊಂಬ ಅಂದೆ, ನಾನು ಬಂದು ಕಾಲು ತೊಳೆದೆ, ನೀನು ಹೋಗಿ ಭಾಗವತದ ಗ್ರಂಥದ ಮುಂದೆ ಕೂತ್ಕೊಂಡು ಏನೋ ಬರೆದೆ, ಮತ್ತೆ ಬಂದು ಈಗ ತಾನೇ ಬಂದೆ ಅಂತೀಯಲ್ಲಪ್ಪ ಅಂದರೆ ಗಡಗಡ ನಗಿಡಿ ಹುಡುಗಿಬಿಟ್ಟ. ಪೋತ ನಾನಡುಗಿ ಮಗಳನ್ನು ತಬ್ಬಿಕೊಂಡು ಅಮ್ಮ ನೀನೆಷ್ಟು ಅದೃಷ್ಟವಂತೆ ಅಂತನಂತೆ. ಓಡೋಡಿ ಹೋದ, ಭಾಗವತ ಗ್ರಂಥವನ್ನು ನೋಡ್ತಾನೆ. ತನಗಲ್ಲಿ ಏನು ಫ್ಲ್ಯಾಶ್ ಆಗಿತ್ತೋ, ಆಲೋಚನೆ ಬಂದಿತ್ತೋ, ಅದೇ ಪದ್ಯ ಅಲ್ಲಿ ಬರೆದಿಟ್ಟಿದೆ. ಅಲ್ಲಿ ಕಂಡಿತು ಏನು ಮಗಳನ್ನು ಎತ್ತಿ ಮುದ್ದಾಡ್ತಾನೆ. ಮಹಿತಾತ್ಮರಲ್ಲಮ್ಮ, ಮಹಿತಾತ್ಮರ ಜೊತೆಗೆ ಯಾರು ಓಡಾಡ್ತಾರೋ ಅವರಿಗೆ ಅದೃಷ್ಟ ಬರ್ತದೆ. ಅಪ್ಪಣಾಚಾರ್ಯಂಥವ್ರ ಯೋಗ್ಯತೆ ಬಹಳ ದೊಡ್ಡದು ಅವ್ರದ್ದು. ಅವರೊಂದು ಅವತಾರ ಪುರುಷರಿದ್ದಂತೆ, ಬಿಟ್ಬಿಟ್ರೆ ಅವರು ಸಾಧನೆ ನಮ್ಮ ಜನ್ಮಕ್ಕೆ ಬರೆದು. ನಾನು ಸುಳ್ಳು ಹೇಳೋದಲ್ಲ, ಯಾಕಂತಂದರೆ ಆತ್ಮ ಪರಿಶೀಲನೆ ಮಾಡಿಕೊಂಡೇ ಹೇಳೋ ಮಾತಿದಲ್ಲ. ಮೊನ್ನೆ ದಾವಣಗೆರೆಯಲ್ಲಿ ನಡೀತು ಆ ಘಟ್ಟ, ಏನು ಏನೋ ಬಡುಗನ ಅಂದುಬಿಟ್ರು ಅವರು. ಆಮೇಲೆ ಗುರುಚಾರ್ಯರೇ ಎಷ್ಟು ಆಶ್ಚರ್ಯ ಅಂದರೆ, ನಾವು ಅದರ ಕುರಿತು ಇನ್ನೂ 4 ಸಾರಿ ಮಾತಾಡ್ಕೊಂಡೀವಿ, ಥೂ ಅದು ಕೆಟ್ಟದ್ದು ಅವರು ಏನೇನು ಅನ್ಕೊಂಡು, ಆಮೇಲೆ ಈ ಕ್ಷಣದವರೆಗೂ ಅವ್ರನ್ನ ಕುರಿತು ತುಟಿ ಪಿಟಿ ಕಂದಿಲ್ಲ ನಮ್ಮ ಸಾರ್, ಒಂದು ಮಾತು ಅನ್ಲಕ್ಕೆ ಹೋಗಿಲ್ಲ. ಅದು ಆತನ ದೊಡ್ಡಿಸ್ತಿಕೆ, ಅದು ಅವರ ಸಾಧನೆ. ಬೈಲಿ ಯಾರಾದರೂ ಬೈಲಿ, ನಿಂದಕರಿರಬೇಕು ಅಂತ ಪುರಂದ್ರದಾಸರು ಹೇಳಿದಂಥ ಒಂದ್ಸಲ ಕೌತಾಳದಲ್ಲೇ ರಾಯರ ಆರಾಧನೆಪ್ಪ ಆರಾಧನೆ. ಅವರು ಉತ್ಸಾಹ ಬಂದಾಗ ದಬ್ಬ ದಬ್ಬ ಮಾತಾಡ್ಬಿಡ್ತಾರೆ.
ನನ್ನ ನಮ್ಮ ರಾಯರ ಗುಡಿಗೆ ಯಾವನೇ ಬರಲಿ ಅವರು ರಾಯರಲ್ಲಿ ಪ್ರೀತಿ ಇರಬೇಕು, ಭಕ್ತಿ ಇರಬೇಕು, ಸನ್ಮಾರ್ಗದಲ್ಲಿರಬೇಕು, ದುಷ್ಟತನ ಇರಬಾರ್ದು, ಕೆಟ್ಟ ಅಭ್ಯಾಸಗಳಿರಬಾರ್ದು. ಅಂಥವರು ಅವರು ಚಾಂಡಾಲರಾಗಲಿ, ಅವರು ನಮ್ಮೂರಿನ ಹರಿಜನರೇ ಆಗಲಿ, ಅವ್ರನ್ನ ನಾನು ಕಳಿಸಿಕೊಡ್ತೀನಿ. ಆದರೆ ರಾಯರಂದರೆ ಭಕ್ತಿ ಇಲ್ಲ, ಸಜ್ಜನತ್ವ ಇಲ್ಲ, ಒಳ್ಳೆಯ ಮನಸ್ಸಿಲ್ಲ ಅಂದರೆ ಬ್ರಾಹ್ಮಣರಾದರೂ ಪ್ರವೇಶ ಇಲ್ಲ ಅಂತ ಅಂದ್ಬಿಟ್ರು. ಈ ಮಾತು ಅಂದ್ಬಿಟ್ರು. ಅವನು ಹುಡುಗಿಬಿಟ್ಟೆ ಇವತ್ತಿನ ಮಾತಲ್ಲ, ಯಾವತ್ತಿನ ಮಾತು ಸಣ್ಣವನು, ನಮ್ಮ ಕೈ ಕೆಳಗೆ ಇದಾದವನು ಸಣ್ಣ ಕೂಸು. ಅವನು ಇಷ್ಟಿದ್ದಾಗ ನಾನು ಪ್ರಹ್ಲಾದ್ ಚರಿತ್ರೆ ನಾಟಕ ಕಲಿಸಿದ್ದೆ. ಅವನು ಇನ್ನೊಬ್ಬರು ಅವರು ಇವರು ಒಂದು ನಾಲ್ಕು ಮಂದಿ ಕಲ್ತಲ್ಲಿ ಕುತ್ಕೊಂಡಾರೆ ಮಾತಾಡ್ತಿದ್ದಾರಮ್ಮ. ಏನಿದು ಬ್ರಾಹ್ಮಣ ಹರಿಜನರನ್ನೆಂಬ ಅಂತಂದ್ಬಿಟ್ಟು ಚೌಟ್ ಅವಮಾನ ಇದು, ನಮಗೆ ಅವಮಾನ ಇದು, ನಾವು ಊಟ ಮಾಡಬಾರ್ದು, ಇನ್ನೇನು ಎಲ್ಲ ಮಂಗಳಾರತಿ ಕೂಡ ಆಗಿದ್ದು ಊಟ ಮಾಡಬೇಕು ಅಂತ ಇಲ್ಲ, ಇದು ಬಹಳ ತಪ್ಪು, ಡ್ಯಾಮ್ ಡೂಮ್ ಅಂತಂದು ಮಾತಾಡ್ತಿದ್ದಾರೆ. ನಾನು ಇನ್ನೇನು ಅವನು ನನ್ನ ಸಣ್ಣ ಹುಡುಗ, ಅವನು ಹೋಗಿ ಏ ಸತ್ಯಣ್ಣ ಏನಿಲ್ಲ ನೀನು ಮಾತಾಡೋದು ಮಾತು ಹೇಳೋನು ಅಂತ ಹೋಗ್ತಾ ಇದ್ದೀನಿ. ಇಷ್ಟರಾಗ ಆಚಾರ ಬಂದುಬಿಟ್ರು. ಬಂದು ಬ್ರಾಹ್ಮಣರು ನೀವು ಹಿರಿಯರು ದೊಡ್ಡವರು, ದಯವಿಟ್ಟು ನನ್ನ ಅಭಿಪ್ರಾಯ ರಾಯರ ಗುಡಿಯಲ್ಲಿ ಬರಲಿಕ್ಕೆ ಸೌಜನ್ಯ, ರಾಯರ ಮೇಲೆ ಭಕ್ತಿ ಇದು ಕಾರಣವೇ ಹೊರತು ಕೇವಲ ಕುಲ ಮತ ಅಲ್ಲ ಅನ್ನೋದನ್ನು ಕುರಿತು ನಾನು ಒತ್ತಿಡಿದು ಹೇಳಬೇಕು ಅನ್ನೋದೇ ನನ್ನ ಉದ್ದೇಶ ಆಗಲಿ, ನಿಮ್ಮನ್ನು ನಾನು ಅವಮಾನ ಮಾಡಬೇಕು ಎಂಬ ನನ್ನ ಉದ್ದೇಶ ಅಲ್ಲ. ನಿಮಗೇನಾದರೂ ನೋವಾಗಿದ್ದರೆ ದಯವಿಟ್ಟು ಕ್ಷಮಿಸಬೇಕು. ಬ್ರಾಹ್ಮಣರು ಬನ್ನಿ ಊಟಕ್ಕೆ, ಎಲ್ಲರೂ ಬನ್ನಿ ಅಂತ ಅಂಬತ್ತಡೆ ನಾನು ಇಳಿದೋಗಿಬಿಟ್ಟೆ. ಅದು ಅವರ ದೊಡ್ಡ ಸ್ಥಿತಿ, ಅದು ಅವರ ಸೌಜನ್ಯ. ಅದು ಅನುಭವಕ್ಕೆ ಬಂದಾಗ ಮಾತ್ರ ಅರ್ಥ ಆಗ್ತದೆ, ನಮ್ಮಂಥವರು ಕೈಲೇ ಅದಾಗೋದಿಲ್ಲ. ಇಲ್ಲಿ ನಾನು ಯಾಕೆ ಈ ಮಾತು ಹೇಳಿದೆ ಅಂದರೆ, ಅವ್ರದ್ದಲ್ಲ, ಅವರು ಮಹಾತ್ಮರು, ಅವರು ಹತ್ತಿರ್ತೀವಿ ನೋಡು. ನಮ್ಮ ಗುರಾಚಾರ್ಯರು ಲಕ್ಷ ಸಾರಿ ಹೇಳ್ತಿರ್ತಾರೆ, ಏ ನಿಮ್ಮಂಥವರು ಸೇವೆಯಿಂದ ಪಾದ ಧೂಳಿಯಿಂದ ಇವತ್ತು ನಮಗೂ ಒಂದಿಷ್ಟು ಮರ್ಯಾದೆ ಇಲ್ಲದವಾದ್ರೆ ನಾವು ಎಲ್ಲೇ ಲೌಕ್ಯದಲ್ಲಿ ಬಿದ್ದು ಏನೇನು ಆಗ್ತಿದ್ದೀವೋ ಅಂತ ಅವರು ಸಾಮಾನ್ಯ ಮಾತಿಗೆ ಅಂತಾರೆ. ಅವರು ಅವ್ರ ಹತ್ತಿರ ಇರೋ ಸೌಜನ್ಯ ಅವ್ರ ಮನೆಗೆ ಹೋದರೆ ತಟ್ಗಳಾರ್ವಿ, ಅಷ್ಟು ಉಪಚಾರ ಮಾಡ್ತಾರೆ. ನನ್ನಂಥವನಿಗೆ ಇಲ್ಲಿ ಕೂಡೋ ಅರ್ಹತೆಯೇ ಇಲ್ಲಂಬೋದು ನನಗೆ ಗೊತ್ತು. ಆದ್ರೂ ಅವರು ಪಾದ ಧೂಳಿ ಸೋಕಿದ್ದಕ್ಕೆ ಪ್ರಮಳಾಚಾರ್ಯರು ಅಂತ ಅಂಥವರ ಮೈತ್ರಿಯನ್ನು ಭಗವಂತ ಕೊಟ್ಟದಕ್ಕೆ ಇವತ್ತೇನೋ ಬಂದು ಇಲ್ಲಿ ಕೂತ್ಕೊಂಡು ಎರಡು ಮಾತು ತೊದಲು ಮಾತು ತಪ್ಪು ಮಾತುಗಳು ನಾಲ್ಕು ಆಡಲಿಕ್ಕೆ ಅವಕಾಶ ಬಂದಿದೆ. ಪೋತನನ ಮಗಳಾಗಿ ಹುಟ್ಟಿದ ಅದೃಷ್ಟಕ್ಕೆ ಅಮ್ಮ, ಸಾಕ್ಷಾತ್ ಭಗವಂತನ ಪಾದ ತೊಳೆದಲ್ಲಮ್ಮ ನೀನು. ಬ್ರಹ್ಮ ಕಡಿಗಿನ ಪಾದಮು ಬ್ರಹ್ಮಮೇ ತಾನೇ ನೀ ಪಾದಮು, ಬ್ರಹ್ಮ ಕಡಿಗಿನ ಪಾದಮು ಚಲಗಿ ವಸುಧ ಗೋಲಿಚಿನ ನೀ ಪಾದಮು ಬಲಿತಲ ಮೋಪಿನ ಪಾದಮು ತಲಕ ಕ ಗಗನಮು ತನ್ನಿನ ಪಾದಮು ತಲಕ ಕ ಗಗನಮು ತನ್ನಿನ ಪಾದಮು ಬಲರಿಪು ಬ್ರೋಚಿನ ಪಾದಮು ಬ್ರಹ್ಮ ಕಡಿಗಿನ ಪಾದಮು ಬ್ರಹ್ಮಮೇ ತಾನೇ ನೀ ಪಾದಮು ಬ್ರಹ್ಮ ಕಡಿಗಿನ ಪಾದಮು ಕಾಮಿನಿ ಪಾಪಮು ಕಡಿಗಿನ ಪಾದಮು ಅಹಲ್ಯ ಕಾಮಿನಿ ಪಾಪಮು ಕಡಿಗಿನ ಪಾದಮು ಪಾಮು ತಲನಿಡಿನ ಪಾದಮು ಕಾಮಿನಿ ಪಾಪಮು ಕಡಿಗಿನ ಪಾದಮು ಪಾಮು ತಲ ಇಡಿನ ಪಾದಮು ಪ್ರೇಮತೋ ಶ್ರೀ ಸತಿ ಪಿಸಿಗಡಿ ಪಾದಮು ಪ್ರೇಮತೋ ಶ್ರೀ ಸತಿ ಪಿಸಿಗಡಿ ಪಾದಮು ಪಾಮುಡಿ ತುರಗಪು ಅರ್ಥ ಆಯ್ತಾನಮ್ಮ? ಏ ನಾನು ಕರೆಕ್ಟ್ ಆಕ್ಷನ್ ಮಾಡ್ತೀನಿ. ಪಾಮುಡಿ
తురగపు పాదము బ్రహ్మ కడిగిన పాదము పరమయోగులకు పరిపరి విధముల వరమొసగడి నీ పాదము తిరువేంకటగిరి తిరమని చూపిన తిరువేంకటగిరి తిరము తిరము తిరమని చూపిన పరమ పదము నీ పాదము బ్రహ్మ కడిగిన పాదము అంత ಭಗವಂತನ ಪಾದವನ್ನು ತೊಳೆಯುವ ಭಾಗ್ಯ ನಿನ್ನ ಸಿಕ್ಕಿತಮ್ಮ ಅಂತೇಳಿ ಮಗಳನ್ನ ಅಪ್ಪಿಕೊಂಡಿದ್ದನಂತೆ. ಅಂಥ ಘಟ್ಟ ಬಂತು. ಸಿರಿಕಿನ್ ಜಪ್ಪಡು ಲಕ್ಷ್ಮೀದೇವಿಗೆ ಹೇಳಲ್ಲ, ಶಂಖ ಚಕ್ರ ಯುಗಮು ಛೇದೋಗೋಯಿ ಸಂಧಿಂಪಡು ತಗೊಳ್ಳಲ್ಲ. ಏ ಪರಿವಾರಂಬು ಚೀರಡು, ಅವ್ರು ಬರ್ರಿ ಇವ್ರು ಬರ್ರಿ, ಆಹಾ ಯಾರನ್ನ ಪರಿವಾರನ ಕರೀಲಿಲ್ಲ. ಅಭ್ರಗಪತಿ ಬನ್ನಿವು ಪಡು, ಆ ಕರ್ಣಿಕಾಂತರ ಧಮ್ಮಿಲ್ಲಮು ಸಕ್ಕನೊತ್ತಡು. ಅರ್ಥ ಆಯ್ತೇನಮ್ಮ? ವಿವಾದ ಪ್ರೋಚ್ಛಿತ ಶ್ರೀ ಕುಚೋ ಪರಿಚಯಲಾಂಚಲಮೈನ ವೀಡಡು ಇಡ್ಕೊಂಡಿದ್ದ. ಏನು ಸಮಸ್ಯೆ ಬಂದಿತ್ತೋ ಗೊತ್ತಿಲ್ಲ, ಹಾಂ ನಾನು ಒಪ್ಪದಿಲ್ಲರಿ, ಆಡ್ತಿರ್ತಾರೆ ಏನೋ ಆಡ್ತಿರ್ತಾರಂತಲ್ಲ, ಅದೇನೋ ಗೆದ್ದಿದ್ದು ಇಲ್ಲ ಅಂದ ಏನನ್ನೋ ಏನು ಕತ್ತೋ, ನಾನು ಒಪ್ಪದಿಲ್ಲರಿ ಅಂತಂದಿದ್ದ. ಏ ಇಲ್ಲ ಕೊಡ್ತೀಯಲ್ಲ ಅಂತ ಇಡ್ಕೊಂಡಿದ್ದ, ಅದನ್ನು ಬಿಡಲಿಲ್ಲ. ಯಾತಕ್ಕಿದೆಲ್ಲ ಅಂದರೆ ಗಜಪ್ರಾಣ ಅವನೋತ್ಸಾಹಿಯಾಗಿ ಗಜರಾಜನನ್ನು ರಕ್ಷ. ಇದು ಕೇಳಿದ ನಕ್ಕು ಬಿಟ್ಟ ಶ್ರೀನಾಥ ನಕ್ಕನಂತೆ. ಅಯ್ಯೋ ಅಂದ, ಏನಪ್ಪ ನಗುತ್ತೀ ಅಂದ. ಅಲಯ ಏನೋ ದೊಡ್ಡ ಗ್ರಂಥ, ಅದ್ಭುತವಾದ ಗ್ರಂಥ ಅಂತಾರೆ, ನಾನೇನೇನೋ ಅನ್ಕೊಂಡಿದ್ದೆ, ಇಂಥ ಗ್ರಂಥ ತಗೊಂಡೋಗಿ ನೀನು ರಾಮನಿಗೆ ಅಂಕಿತ ಕೊಡ್ತೀಯ ಅಂದ. ಏನು ದೋಷ ಅದಪ್ಪ ಹೇಳು? ಅಲ್ಲಪ್ಪ ಅವನು ನಾರಾಯಣ ಇದ್ದಾನಲ್ಲ, ದಬ್ಬ ದಬ್ಬ ಬಂದ್ಬಿಟ್ಟ, ಇನ್ನೊಬ್ಬ ಶಂಖ ಇಲ್ಲ ಚಕ್ರ ಇಲ್ಲ ಏನೂ ಕೈಯಾಗಿಲ್ದಾಗೆ ಬಂದು ಏನು ಮಾಡೋಣಂತ ಅನ್ಕೊಂಡಾನ ನಾರಾಯಣ, ಇಲ್ಲಿ ಬಂದು ಏನು ಮಾಡೋಣ ಅನ್ಕೊಂಡಾನ, ಏನು ಸುಮ್ಮನೆ ಬಂದು ನೋಡ್ಕೊಂತ ನಿಂತಾನ ಅನ್ಕೊಂಡಾನ, ಏನೂ ಇಲ್ಲದೆ ಶಂಖ ಇಲ್ಲ ಚಕ್ರ ಇಲ್ಲ ಬಂದು ಏನು ಏನು ಮಾಡೋಣ ಅನ್ಕೊಂಡಾನ, ಛೇ ನಾನು ಒಪ್ಪಲಲ್ಲಪ್ಪ ಅಂದ. ಅಂದ ತಕ್ಷಣ ಪೋತನ ಸುಮ್ಮನೆ ಕೂತ, ಎರಡು ನಿಮಿಷ ಸುಮ್ಮನೆ ಕೂತ, ಶ್ರೀನಾಥ ಮಾತಾಡಲಿಲ್ಲ. ಇಷ್ಟರಲ್ಲಿ ಮಾವ 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 ಅಂತ ಕೇಳಿಸ್ತು ಕೆಳಗೆ ಹೊರಗಿನಿಂದ, ನಿನ್ನ ಮಗ ಬಾವಿಯಲ್ಲಿ ಬಿದ್ದುಬಿಟ್ಟಾನ ಮಾವ ಅಂತ ಕೇಳಿಸ್ತು. ಪೋತನನ ಮಗ ಕೂಗ್ತಾ ಇದ್ದಾನೆ. ಹಿಂದೆಲೆ ಶ್ರೀನಾಥ ಎದ್ದಂತೆ ಓಡೋಡೋಡೋಡು ಬಾವಿ ಹತ್ತಿರಕ್ಕೋದ. ಆಗಿನ ಕಾಲದಾಗ ಸೇದೋ ಬಾವಿಗಳೆಲ್ಲ ಬಾವಿ ಸುತ್ತಲೇ ಅಯ್ಯೋ ಅಯ್ಯೋ ಮಗನೇ ಮಗನೇ ಅಂತ ತಿರುಗುತ್ತಿದ್ದಾನಂತೆ. ಪೋತನನ ಮಗ ನಗುತ್ತಿದ್ದಾನೆ ಕೇಸನ, ಅಯ್ಯೋ ಮಾವ ಅಂತ ನಗುತ್ತಿದ್ದಾನೆ. ಕೇಸನ ನಗುವುದು ಕೇಳಿದ ತಕ್ಷಣ ಶ್ರೀನಾಥನಿಗೆ ಅರ್ಥ ಆಗಿಬಿಡ್ತು. ಸರಸರ ಸರ ಬಂದು ಆ ಭಾಗವತ ಗ್ರಂಥವನ್ನು ತಗೊಂಡು ತಲೆ ಮೇಲೆ ಇಟ್ಕೊಂಡಂತೆ. ಶ್ರೀನಾಥನಿಗೆ ಅರ್ಥ ಆಯಿತು. ಏನರ್ಥ ಆಯಿತು? ನಾನು ಮೂರ್ಖನಾಗಿ ನನ್ನ ಮಗ ಬಾವಿಯಲ್ಲಿ ಬಿದ್ದ ಅಂದ ತಕ್ಷಣ ಹಗ್ಗ ಇಲ್ಲ, ನೀರು ಅದೇನೋ ಈಜುಕಾಯಿ ಅಂತ ಕಟ್ಕೊಂತೀವಲ್ಲ ಅದೂ ಇಲ್ಲ, ಯಾವ ಸಾಧನನೂ ಇಲ್ಲ, ಒಳಗಿಳಕ್ಕೆ ನಿಚ್ಚಣಿಕೆ ಇಲ್ಲ, ಏನೂ ಇಲ್ದಾಗಿ ಬಂದು ಭಾವಿಸುತ್ತಲೂ ಒದ್ದಾಡಿದನೆ ನನ್ನ ಮಗನಕ್ಕೋಸ್ಕರವಾಗಿ. ಸಾಮಾನ್ಯ ಮನುಷ್ಯ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಲೋಕಕ್ಕೆಲ್ಲ ಮಾತೆ ಪಿತ ಆಗಿರ್ತಕ್ಕಂಥ ಸ್ವಾಮಿಗೆ ಭಕ್ತರ ಮೇಲೆ ಎಷ್ಟು ಕರುಣೆ ಇರಲಿಕ್ಕಿಲ್ಲ. ಅವನು ಸಂಕಲ್ಪ ಮಾಡಿದರೆ ಏನಾದರೂ ಅಘಟನ ಘಟನಾ ಸಮರ್ಥನಲ್ಲ, ಅಂಥವನಿಗೆ ಶಂಖ ಚಕ್ರ ಎನ್ನುವ ಈ ಪರಿಕರಗಳಿಂದ ಅವಶ್ಯತೆ ಉಂಟೇನು? ಈ ವಿಷಯವನ್ನು ಪೋತನೆಯಲ್ಲಿ ಪ್ರತಿಪಾದನೆ ಮಾಡಿದ್ದಾನೆ ಅನ್ನೋದು. ಬಾವ ನನ್ನನ್ನು ಕ್ಷಮಿಸು ಅಂತ ಅಂದನಂತೆ. ಅದರಂತೆ ಕವಿತ್ವವನ್ನು ಬೀರಿದ ಆ ಕವಿ ಅವರ ಮಾತು ಹೇಳಿದರು. ರಾಜರ ಭಟರು ಬಂದರು, ಬಂದು ನೀನು ಕೊಟ್ಟೆ ತಿರಬೇಕು ಅಂತಂದರು. ಸುಮ್ಮನೆ ಇದ್ದ ಪೋತನ,
ಸರಸ್ವತೀ ದೇವಿ ಬಾಗಿಲು ಮುಂದೆ ಬಂದು ನಿಂತಂತೆ ಅನಿಸ್ತಂತೆ. ಹೇಳ್ತಾನೆ ಪೋತನ, ಬಾಲರಸಾಲ ಸಾಲ ನವ ಪಲ್ಲವ ಕೋಮಲ ಕಾವ್ಯ ಕನ್ಯಕನ್ ಕೂಳಲ ಕಿಚ್ಚಿ ಅಪ್ಪಡುಪು ಪೂಡು ಭುಜುಟಕಂಟೆ ಸತ್ಕವುಲ್ ಹಾಲಿಕುಲೈನ ನೇಮಿ ಗಗನಾಂತರ ಸೀಮಲ ಕಂದ ಮೂಲಿಕ ಉದ್ದಾಲಿಕು ಲೈನ ನೇಮಿ ನಿಜ ದಾರ ಸುತೋದರ ಪೋಷಣಾರ್ಥಮೈ. ಬಾಲ ರಸಾಲ ಸಾಲ ಚಿಕ್ಕದಾದಂಥ ಮಾವಿನ ಗಿಡ ಚಿಕ್ಕದು, ನವ ಅದಕ್ಕೆ ಹೊಸ್ತನಾಗಿ ಹುಟ್ಟಿರುವ, ಪಲ್ಲವ ಚಿವುರೆಲೆ, ಆ ಚಿವುರೆಲೆಗಿಂತಲೂ